ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನ್ನಿ ಮನೆ. ನಾನಿವತ್ತು ನಿಮಗೆ ರಾಜ್ಮಾದಿಂದ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರಾಜ್ಮಾಕ್ಕೆ ಕನ್ನಡದಲ್ಲಿ ಬೀನ್ಸ್ ಕಾಳು ಅಂತಲೂ ಅಂತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ. ಈ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಬೀನ್ಸ್ ಕಾಳಿನ ಪಲಾವಿಗೆ ಒಂದು ಬೌಲ್ ಅಂದ್ರೆ 100 ಗ್ರಾಮ್ಸ್ ಅಷ್ಟು ಬೀನ್ಸ್ ಕಾಳು ತಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ಬೀನ್ಸ್, 100 ಗ್ರಾಮ್ ಅಷ್ಟು ಗೆಡ್ಡೆಕೋಸು, 1 ಕ್ಯಾರೆಟ್, 2 ಆಲೂಗಡ್ಡೆನ ಹೆಚ್ಚಿಬಿಟ್ಟು ಸಣ್ಣದಾಗಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ತೀನಿ ನೋಡಿ. ಈಗ ಚಕ್ಕೆ ಇದೆಯಲ್ಲ, ಇದು ಒಂದು 10-12 ಈ ತರ ಸಣ್ಣದಾಗಿ ಪೀಸ್ ಮಾಡಿರೋ ಅಂಥದ್ದು, ಒಂದು 10 ಲವಂಗ, 5 ಏಲಕ್ಕಿ, ಮತ್ತೆ 1 ಮರಾಠ ಮೊಗ್ಗು, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು 1 ಕಟ್ಟಷ್ಟು ತೊಳೆದಿಟ್ಕೊಂಡಿದ್ದೀನಿ, 10-12 ಮೆಣಸಿನಕಾಯಿ, 2 ದೊಡ್ಡ ನೀರುಳ್ಳಿ ಇದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ದೊಡ್ಡ ಟೊಮೊಟೊಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಅರಶಿನ ಪುಡಿ, ಧನಿಯಾ ಪುಡಿ 2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ, ಇದು ಶುಂಠಿನ 1.5 ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಅದನ್ನ ಸುಲಿದಿಟ್ಕೊಂಡಿರೋದು, ರುಚಿಗೆ ಉಪ್ಪು ಬೇಕು, ಮತ್ತೆ ಅಕ್ಕಿ ಇದು ಈ ಕಪ್ಪಿನ ಪ್ರಮಾಣದಲ್ಲಿ 2 ಕಪ್ಪು, 4-5 ಜನಕ್ಕೆ ಇದು ಸರಿ ಹೋಗುತ್ತೆ, ಮತ್ತೆ ನೀರು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಹೇಗ್ ಮಾಡೋದು ಅಂತ ನೋಡೋಣಂತೆ. ಈಗ ಮೊದಲಿಗೆ ಮಿಕ್ಸಿಗೆ ಹಾಕೊಳ್ಬೇಕು ಈ ಇದನ್ನೆಲ್ಲ, ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಇಟ್ಕೊಂಡಿದ್ದೀನಲ್ವಾ, ಇದನ್ನೆಲ್ಲ ಮೆಣಸಿನ್ಕಾಯಿ ಫಸ್ಟ್ ಹಾಕೋಣಂತೆ, ಕೊತ್ತಂಬರಿ ಸೊಪ್ಪು ಹಾಕೋಣ, ಇದನ್ನ ಒಂದು ಸೈಡ್ ಮಾಡ್ಕೊಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮತ್ತೆ ಈ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇಟ್ಕೊಂಡಿದ್ದೀನಲ್ವಾ, ಇದಿಷ್ಟನ್ನು ಹಾಕ್ಬಿಡೋದು, ಮತ್ತೆ ಅರಶಿನ ಪುಡಿ ಕೂಡ ಈಗಲೇ ಹಾಕೋದು. ಇದಿಷ್ಟನ್ನು ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಈ ತರ ತರಿತರಿಯಾಗಿ ಆಗಿರ್ಬೇಕು ಇದು, ಇಷ್ಟಾದ್ರೆ ಸಾಕು. ಇದಕ್ಕೆ ಯಾವುದೇ ತರದ ನೀರು ಅದೆಲ್ಲ ಹಾಕೊಳ್ಳೋ ಅಗತ್ಯ ಇಲ್ಲ, ಇದನ್ನ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋದು. ಇದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೊಂಬಿಡಿ. ಈಗ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಕುಕ್ಕರ್ ಪ್ಯಾನು, ಅದಕ್ಕೆ ಎಣ್ಣೆ ಹಾಕೋಣಂತೆ. ಈಗ ಸಾಸಿವೆ, ಸಾಸಿವೆ ಚಟ್ಕುಡ್ತಿದೆ. ಈಗ ಪಲಾವ್ ಎಲೆ ಹಾಕೋಣಂತೆ, ಈಗ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವಾ ಆ ಖಾರನ ಹಾಕೋದು. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡೋಣಂತೆ. ಇದು ನೋಡಿ ಸ್ವಲ್ಪ ಫ್ರೈ ಆಗಿದೆ. ಈಗ ನೀರುಳ್ಳಿ ಹಾಕ್ಕೊಳ್ಳೋಣಂತೆ, ನೀರುಳ್ಳಿ ಹಾಕಿ ಈ ರೀತಿ ಕೈಯಾಡೋಣ. ಇದು ಒಂದು ಸ್ವಲ್ಪ ಮಗ್ಲಿ ನೀರುಳ್ಳಿ, ಈಗ 1/2ದಷ್ಟು ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣಂತೆ. ಇದನ್ನು ಕೂಡ ಈ ರೀತಿ ಕೈಯಾಡಿಸಿ ಒಂದು 1 ನಿಮಿಷದಷ್ಟು ಬಿಡೋಣಂತೆ. ಹೀಗೆ ಟೊಮೊಟೊ ಹಣ್ಣು ಹಾಕಿ 1 ನಿಮಿಷ ಆಗಿದೆ, 1/2ದಷ್ಟು ಬೆಂದಿದೆ. ಇದಾದ್ಮೇಲೆ ಒಂದೊಂದೇ ತರಕಾರಿಗಳನ್ನ ಹಾಕೊಳ್ಳೋಣಂತೆ. ಬೀನ್ಸ್ ಕಾಳು, ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಹೆಚ್ಚಿ ನೀರಿಗೆ ಹಾಕಿದ್ದಂತ ಆಲೂಗಡ್ಡೆ, ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಧನಿಯಾ ಪುಡಿನೂ ಕೂಡ ಹಾಕೊಂಡ್ಬಿಡೋದು. ಈ ತರ ಕೈಯಾಡಿ ಇದನ್ನ 5 ನಿಮಿಷ ಬಿಡೋಣಂತೆ. ಇದು ಒಂದ್ ಸ್ವಲ್ಪ ಫ್ರೈ ಆಗೋ ಹೊತ್ತಿಗೆ ನಾವು ಅಕ್ಕಿ ತೊಳ್ಕೊಳ್ಳೋಣಂತೆ. ಆಗಿದೆ ಇದು, ಈಗ ನೀರು ಹಾಕೊಳ್ಳೋಣಂತೆ. ಈಗ ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ತಗೊಂಡಿದ್ದೆ, ಅದರಿಂದ ಇದರಲ್ಲಿ 5 ಕಪ್ಪು ನೀರು ಹಾಕೊಳ್ತೀನಿ. ಈಗ ರುಚಿಗೆ ಉಪ್ಪನ್ನ ಹಾಕೋಣಂತೆ. ಈ ತರ ಕೈಯಾಡಿಸಿ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೋಣ. ಈಗ ಅಕ್ಕಿ ಎಲ್ಲ ಹಾಕಿ ಈ ರೀತಿ ಕೈಯಾಡಿ
ಲಿಡ್ ಕ್ಲೋಸ್ ಮಾಡೋಣಂತೆ. ಕ್ಲೋಸ್ ಮಾಡಿ ಎರಡು ವಿಷಲ್ ಅಷ್ಟು ಕುಗ್ಸಿದ್ರೆ ಆಯ್ತು. ಮತ್ತೆ ಅದನ್ನ ತುಂಬಾ ಪ್ರೆಷರ್ ಹೋಗಿ ತುಂಬಾ ಹೊತ್ತು ಬಿಡದ್ ಬೇಡ, ಬೇಗ ತೆಗೆದು ಬಿಟ್ರೆ ಪಲಾವ್ ಚೆನ್ನಾಗಿರುತ್ತೆ. ಈಗ ಕುಗ್ಗಿದ್ದಾಗಿದೆ ನೋಡಿ, ವಾವ್ ಹೊರಗೆ ಬಂದಿದೆ. ಈ ತರ ಎಲ್ಲ ಕೈ ಆಡ್ಕೊಂಡು ಬಿಡೋಣಂತೆ, ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಆಗಿದೆ. ಒಂದು ಅಗ್ಲ ಪಾತ್ರೆಗೆ ಅಥವಾ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣಂತೆ ನೋಡಿ. ಈ ತರ ಮಿಕ್ಸ್ ಮಾಡೋಣ. ಓಕೆ, ಪಲಾವ್ ರೆಡಿ ಆಗಿದೆ. ಥ್ಯಾಂಕ್ ಯು.